ಇನ್ನೇನು ಒಂದು ಸಲ ಎರಡು ಸಾವಿರದ ಎಂಟರಲ್ಲಿ ಸೋಲನ್ನು ನೋಡಿದ್ದೆ ಬಟ್ ಈ ಸೋಲಿಗೂ ಆ ಸೋಲಿಗೂ ಭಾಳ ಅಂತರ ಇದೆ ಬಹುಶಃ ಕಳೆದ ನಾನು ತೊಂಬತ್ತರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದನು ತೊಂಬತ್ನಾಲ್ಕು ಚುನಾವಣಾ ರಾಜಕಾರಣಕ್ಕೆ ಧುಮುಕಿದನು ಇಪ್ಪತ್ತ್ನಾಲ್ಕು ವರ್ಷ ಚುನಾವಣೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ ದೇಶದ ರಾಜಕಾರಣ ಒಮ್ಮೊಮ್ಮೆ ಅನೇಕ ವ್ಯತ್ಯಾಸಗಳ ಮಧ್ಯದಲ್ಲಿ ನಾವು ನೋಡಿದ್ದೀವಿ ಆದರೆ ಈ ರಾಜ್ಯದ ಚುನಾವಣೆ ಫಲಿತಾಂಶ ಕಳೆದ ಎಲ್ಲ ಚುನಾವಣೆಗಳಿಗಿಂತ ನೂರಕ್ಕೆ ನೂರಷ್ಟು ಜಾತಿ ಮುಂದಿಟ್ಕೊಂಡು ನಡೆದಂಥ ಚುನಾವಣೆ ಇದು ಬಟ್ ವೈಯಕ್ತಿಕವಾಗಿ ನನ್ನ ಕ್ಷೇತ್ರ ನನ್ನ ಜಿಲ್ಲೆ ಸೀಮಿತವಾಗಿ ಯೋಚನೆ ಮಾಡೋದಾದರೆ ನಾನು ಅನ್ಕೊಂಡಿದ್ದೆ ಒಂದಷ್ಟು ಅಭಿವೃದ್ಧಿಗೆ ಮಾರ್ಸ್ ಹಾಕ್ತಾರೆ ಜನ ಒಂದಷ್ಟು ನಮ್ಮ ನಡವಳಿಕೆ ಮೇಲೂ ಜನ ತೀರ್ಮಾನ ಮಾಡ್ತಾರೆ ಒಂದಷ್ಟು ಪ್ರಮಾಣ ವೈಯಕ್ತಿಕವಾದಂಥ ಅವರ ಅನುಕೂಲದ ಹಿನ್ನೆಲೆಯಲ್ಲೂ ಜನ ತೀರ್ಮಾನ ತಗೋತಾರೆ ಅಭಿವೃದ್ಧಿ ಮತ್ತು ಸಾರ್ವಜನಿಕವಾಗಿ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಎಟ್ಟು ಹೊತ್ತು ಕೊಡ್ತಾರೋ ಅಟ್ಟೇ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಮಗೆ ಅವರಿಂದ ಏನು ಅನುಕೂಲ ಆಗಿದೆ ಅನ್ನೋದನ್ನು ಸಹ ಗಮನದಲ್ಲಿಟ್ಕೊಂಡು ಮಾಡ್ತಾರೆ ಅಂತ ಬಹುಶಃ ನಾನು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ವರ್ಷ ನನ್ನ ಜಿಲ್ಲೆ ನನ್ನ ಕ್ಷೇತ್ರ ಅಥವಾ ಜಿಲ್ಲೆಯಿಂದ ಹೊರಗಡೆಯಿಂದನೂ ಯಾರಾದರೂ ಬಂದರೆ ನಾನು ಯಾವತ್ತೂ ತಿರ್ಸ್ಕರಿಸಿಲ್ಲ ವ್ಯಕ್ತಿ ವೈಯಕ್ತಿಕವಾಗಿ ಯಾವತ್ತೂ ತಿರಸ್ಕರಿಸಿ ನನ್ನ ಕೈಯಲ್ಲಿರೋ ಶಕ್ತಿಯನ್ನು ಅವರಿಗೆ ಪೂರಕವಾಗಿ ಸಹಾಯ ಮಾಡಿದ್ವಿ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸಮಸ್ಯೆಗೆ ನನ್ನ ಶಕ್ತಿ ಮೀರಿ ಸ್ಪಂದಿಸಿದ್ದೀನಿ ಬಟ್ ಈ ಚುನಾವಣೆಯ ಫಲಿತಾಂಶ ಯಾವಕ್ಕೂ ನಾವು ಮರಕೆ ಮಾಡೋಂಗಿಲ್ಲ ನೂರಕ್ಕೆ ನೂರಷ್ಟು ಜಾತಿ ಅದರಲ್ಲಿ ಬಹುಶಃ ನಮ್ಮ ಸಮಾಜ ಒಕ್ಕಲಿಗ ಸಮಾಜ ಬಹುಶಃ ಒಂದೇ ಒಂದು ನನಗೆ ನಮ್ಮನ್ನು ಆ ಸಮಾಜದಲ್ಲಿ ಇವನೂ ಒಬ್ಬ ಒಕ್ಕಲಿಗ ಅಂತ ಕನ್ಸಿಡ್ರೇ ಮಾಡಲಿಲ್ಲ ಅವರು ದೊಡ್ಡ ದೊಡ್ಡ ನಮ್ಮ ಸಮಾಜದಲ್ಲಿರೋ ಸಾಧಕರು ಏನಿರ್ತಾರೆ ಸಾಧನೆ ಇದ್ದಾರೆ ದೊಡ್ಡ ದೊಡ್ಡ ಇತಿಹಾಸ ಇದ್ದಾರೆ ಅವರೆಲ್ಲರೂ ಖುಷಿ ಪಡೋದಾದರೆ ಹಳ್ಳಿನಲ್ಲಿ ಕೂಲಿ ಮಾಡೋರಿರ್ಬೋದು ರೈತರಿರ್ಬೋದು ಬಡವರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮಹಿಳೆಯರಿರ್ಬೋದು ಇವರೆಲ್ಲರೂ ಜೀವನ ಒಂದು ಸ್ಫೂರ್ತಿ ಸಿಕ್ಕೋದಾದರೆ ಅವರೆಲ್ರಿಗೂ ಒಂದು ಇಷ್ಟೊಂದು ದೊಡ್ಡ ಪ್ರಮಾಣದ ಕುಮಾರಸ್ವಾಮಿಯಿಂದ ಈ ಸರ್ಕಾರದಿಂದ ಅವ್ರಿಗೆಲ್ಲ ಸಮಸ್ಯೆ ಬಗೆಹರಿದಾದರೆ ನನ್ನ ಸೋಲು ತೊಂದರೆ ಇಲ್ಲ ನನ್ನ ಸೋಲನ್ನು ನನ್ನ ನೋವನ್ನು ನಾನು ನನ್ನ ಸ್ನೇಹಿತರು ನನ್ನ ಕುಟುಂಬ ತಡ್ಕೋಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತೇಳಿ ನಾನು ತೃಪ್ತಿಪಡ